ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸ್ವಾಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕಾಂಡದಲ್ಲಿ ವಸಿಷ್ಠರು ಭರತನನ್ನು ಕರೆತರುವುದಕ್ಕಾಗಿ ಕೇಕೆಯ ನಗರಕ್ಕೆ ತೂತರನ್ನು ಕಳುಹಿಸಿದುದು ಎಂಬ ಅರವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ವಸಿಷ್ಠರು ವಿದ್ವಜ್ಜನರೆಲ್ಲರ ಅಭಿಪ್ರಾಯವನ್ನು ಸಭಾಸದರೆಲ್ಲರ ಅಭಿಪ್ರಾಯವನ್ನು ಪಡೆದವರಾಗಿ ದಶರಥನ ಮರಣಾನಂತರ ಅರಾಜಕವಾಗಿರುವ ಅಯೋಧ್ಯೆಯ ಪರಿಸ್ಥಿತಿ ಅಧೋಗತಿಗೆ ಇಳಿಯಬಾರದೆಂಬ ಉದ್ದೇಶದಿಂದ ರಾಮ ಲಕ್ಷ್ಮಣರು ಕಾಡಿಗೆ ಹೋಗಿರುವ ಆ ಸಂದರ್ಭದಲ್ಲಿ ಅವರು ಎಲ್ಲಿರುವರೆಂದೇ ತಿಳಿಯದಿರುವಾಗ ಭರತನನ್ನು ಕೇಕೆಯ ದೇಶದಿಂದ ಹಿಂದಕ್ಕೆ ಕರೆತರಿಸಿ ಆತನನ್ನು ಪಟ್ಟಾಭಿಷಕ್ತನನ್ನಾಗಿಸುವ ನಿರ್ಣಯವನ್ನು ತೆಗೆದುಕೊಂಡು ಅದರಂತೆಯೇ ದೂತರನ್ನು ಕೇಕೆಯ ದೇಶಕ್ಕೆ ಕಳುಹಿಸುತ್ತಿದ್ದಾರೆ ಅವರ ಮಾತನ್ನು ಅಂದರೆ ವಿದ್ವಜ್ಜನರ ಮಾತನ್ನು ಕೇಳಿ ವಸಿಷ್ಠನು ಅಲ್ಲಿದ್ದ ಬ್ರಾಹ್ಮಣೋತ್ತಮರನ್ನು ಮಿತ್ರರನ್ನು ಮಂತ್ರಿಗಳನ್ನು ಕುರಿತು ಎಲೈ ಪೂಜ್ಯರೇ ಈಗ ಭರತನು ತಮ್ಮನಾದ ಶತ್ರುಘ್ನೊಡನೆ ತನ್ನ ಸೋದರ ಮಾವನಾದ ಕೇಕಯ ರಾಜನ ಪಟ್ಟಣದಲ್ಲಿ ರಾಜಭೋಗಗಳನ್ನು ಅನುಭವಿಸಿಕೊಂಡು ಸುಖವಾಗಿರುವನು ಆತನನ್ನು ಕರೆತರುವುದಕ್ಕಾಗಿ ಉತ್ತಮವಾದ ಕುದುರೆಗಳ ಮೇಲೆ ದೂತರನ್ನು ಕಳುಹಿಸುವ ಪ್ರಯತ್ನವನ್ನು ಮಾಡಿರಿ ಅವರು ಬೇಗನೆ ಹೋಗಿ ವೀರರಾದ ಅಣ್ಣ ತಮ್ಮಂದಿರಿಬ್ಬರನ್ನು ಇಲ್ಲಿಗೆ ಕರೆತರಲಿ ನಾವು ಈಗ ಎಲ್ಲಿ ವಿಚಾರಿಸಬೇಕಾದುದು ಏನು ಎಲ್ಲವು ದಶರಥನು ಮೊದಲೇ ಭರತನಿಗೆ ರಾಜ್ಯವನ್ನು ಕೊಡುವುದಾಗಿ ಮಾತು ಕೊಟ್ಟಿದ್ದನಲ್ಲವೇ ಎಂದರು ಅದನ್ನು ಕೇಳಿ ಮಂತ್ರಿ ಮೊದಲಾದವರೆಲ್ಲರೂ ಹಾಗೆಯೇ ಆಗಲೆಂದು ಒಪ್ಪಿದರು ಆಗ ವಸಿಷ್ಠನು ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ದಾನ ದೂತರನ್ನು ಕರೆದು ಎಲೈ ದೂತರೆ ನೀವೆಲ್ಲರೂ ಕೇಳಿರಿ ಈಗ ನೀವು ಮಾಡಬೇಕಾದ ಅವಶ್ಯ ಕಾರ್ಯವೊಂದುಂಟು ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನು ಬಿಟ್ಟು ವೇಗವುಳ್ಳ ಕುದುರೆಗಳನ್ನೇರಿ ಮೇಕೆಯ ರಾಜನ ಪಟ್ಟಣಕ್ಕೆ ಹೋಗಬೇಕು ಅಲ್ಲಿ ಭರತನನ್ನು ನೋಡಿ ನನ್ನ ಮಾತಿನಿಂದ ಆತನಿಗೆ ಈ ವಿಷಯಗಳನ್ನು ತಿಳಿಸಿರಿ ಎಲೈ ವತ್ಸನೆ ಮಂತ್ರಿ ಪುರೋಹಿತಾದಿಗಳೆಲ್ಲರೂ ಇಲ್ಲಿ ನಿನ್ನ ಕ್ಷೇಮವನ್ನು ವಿಚಾರಿಸುವರು ನೀನು ಈಗಲೇ ಅಯೋಧ್ಯೆಗೆ ಹೊರಟು ಬರಬೇಕು ಅತ್ಯವಶ್ಯವಾದ ಒಂದು ಕಾರ್ಯಕ್ಕೆ ಕಾಲವು ಮಿಂಚಿ ಹೋಗುತ್ತಿರುವುದು ಆ ಕಾರ್ಯವು ನಿನ್ನಿಂದಲೇ ನಡೆಯಬೇಕಾಗಿರುವುದರಿಂದ ಈಗಲೇ ಹೊರಟು ಬಂದು ಬಿಡು ಎಂದು ನಾನು ಹೇಳಿದುದಾಗಿ ತಿಳಿಸಿರಿ ಎಲೆಯ ದೂತರೆ ಅಲ್ಲಿ ನೀವು ಭರತನಿಗೆ ರಾಮನ ವನವಾಸವನ್ನಾಗಲಿ ದಶರಥನ ಮರಣವನ್ನಾಗಲಿ ಸ್ವಲ್ಪ ಮಟ್ಟಿಗಾದರೂ ಸೂಚಿಸಕೂಡದು ರಘುವಂಶಕ್ಕೆ ಸಂಬಂಧಿಸಿರುವ ಸಂಭವಿಸಿರುವ ಈ ಮಹಾ ಅನರ್ಥದಲ್ಲಿ ಯಾವುದೊಂದನ್ನು ತಿಳಿಸಬೇಡಿರಿ ನೀವು ಬಹು ಸಂತೋಷದಿಂದ ಹೊರಟು ಬಂದಂತೆಯೇ ನಟಿಸುವುದಕ್ಕಾಗಿ ಅಲ್ಲಿ ಕೇಕೆಯ ರಾಜನಿಗೂ ಭರತನಿಗೂ ತಕ್ಕಂತೆ ರತ್ನಾಭರಣಗಳನ್ನು ಮಡಿಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿರಿ ಎಂದನು ಒಡನೆಯೇ ಅರಮನೆಯಿಂದ ಅವರಿಗೆ ದಾರಿಯ ವೆಚ್ಚಕ್ಕೆ ತಕ್ಕಷ್ಟು ದ್ರವ್ಯವನ್ನು ತೆಗೆಸಿಕೊಡಲು ಅವರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಪ್ರಯಾಣ ಸನ್ನದ್ಧರಾಗಿ ಹೊರಟು ಬಂದು ಉತ್ತಮವಾದ ಕುದುರೆಗಳನ್ನೇರಿ ಹೊರಡುವುದಕ್ಕೆ ಸಿದ್ಧರಾದರು ಯಾವುದೇ ಒಂದು ರಾಷ್ಟ್ರದಲ್ಲಿ ಅರಾಜಕ ಪರಿಸ್ಥಿತಿ ಉಂಟಾಯಿತೆಂದರೆ ಯಾವ ಸಂದರ್ಭದಲ್ಲಿ ಅಕ್ಕಪಕ್ಕದ ನೆರೆಹೊರೆಯ ರಾಜ್ಯಗಳು ಒಂದೊಮ್ಮೆ ಅವು ಮಿತ್ರರಾಷ್ಟ್ರವಾಗಿದ್ದರೂ ಕೂಡ ಯಾವ ರೀತಿ ವರ್ತಿಸುತ್ತವೆ ಎಂಬುದನ್ನು ಹೇಳಲಾಗದು ಆ ಕಾರಣದಿಂದ ರಾಜ್ಯವು ಅರಾಜಕವಾದ ಪರಿಸ್ಥಿತಿಯಲ್ಲಿ ಮತ್ತೊಬ್ಬ ರಾಜನು ರಾಜ್ಯಾಭಿಷಿಕ್ತನಾಗುವ ತನಕವು ಆ ರಾಜ್ಯವನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಬೇಕಾಗಿರುತ್ತದೆ ಆ ಕಾರಣಕ್ಕಾಗಿಯೇ ವಸಿಷ್ಠರು ರಘುವಂಶಕ್ಕೆ ಸಂಭಂ ಸಂಭವಿಸಿದ ಅನಾಹುತಗಳನ್ನು ಹೊರಗಡೆ ಎಲ್ಲಿಯೂ ಮಾತನಾಡದಂತೆ ದೂತರಿಗೆ ನಿರ್ಬಂಧಿಸಿದ್ದಾರೆ ಪ್ರಯಾಣಕ್ಕೆ ಬೇಕಾದ ಇತರ ಸನ್ನಾಹಗಳೆಲ್ಲವನ್ನೂ ಸಿದ್ಧಪಡಿಸಿಕೊಂಡ ಮೇಲೆ ವಸಿಷ್ಠನ ಅನುಮತಿಯನ್ನು ಪಡೆದು ವೇಗದಿಂದ ಹೊರಟರು ಅಯೋಧ್ಯೆಯನ್ನು ಬಿಟ್ಟ ಮೇಲೆ ಪಶ್ಚಿಮಾಭಿಮುಖವಾಗಿ ಹೊರಟು ಅಪರ ಕಾಲವೆಂಬ ಬೆಟ್ಟದ ಕೊನೆ ಮುಟ್ಟುವವರೆಗೆ ಪ್ರಯಾಣ ಮಾಡಿ ಅಲ್ಲಿಂದ ಮುಂದೆ ಪ್ರಳಂಬವೆಂಬ ಬೆಟ್ಟದ ಉತ್ತರ ದಿಕ್ಕಿನ ಮಾರ್ಗವಾಗಿ ಹೋದರು ಅವುಗಳ ನಡುವೆ ಇದ್ದ ಮಾಲಿನಿ ನದಿಯನ್ನು ದಾಟಿ ಅಲ್ಲಿಂದ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಗಂಗೆಯನ್ನು ದಾಟಿ ಅದಕ್ಕೆ ಮುಂದೆ ಪಶ್ಚಿಮಾಭಿಮುಖವಾಗಿ ಹೊರಟು ಕುರುಜಾಂಗಲವೆಂಬ ದೇಶದ ನಡುವಿನಿಂದ ಪಾಂಚಾಲ ದೇಶವನ್ನು ಸೇರಿದರು ಅಲ್ಲಿ ಜಲಪೂರ್ಣದ ಸರೋವರಗಳನ್ನು ಸ್ವಚ್ಛವಾದ ನೀರಿನಿಂದ ಕೂಡಿದ ನದಿಗಳನ್ನು ನೋಡುತ್ತಿದ್ದರು ಕಾರ್ಯಾತುರದಿಂದ ಬಹುಬೇಗವಾಗಿಯೇ ಪ್ರಯಾಣ ಮಾಡಿದರು ಅಲ್ಲಿಂದ ಮುಂದೆ ಹೋಗಿ ನಿರ್ಮಲವಾದ ನೀರಿನಿಂದಲೂ ನಾನಾ ವಿಧವಾದ ಪಕ್ಷಿಗಳ ಧ್ವನಿಗಳಿಂದಲೂ ಅತಿ ಮನೋಹರವಾಗಿದ್ದ ಶರದಂಡ ನದಿಯನ್ನು ಅಲ್ಲಿ ಸ್ನಾನಪಾನಗಳನ್ನು ಮಾಡುತ್ತಿರುವ ಬಹು ಜನಸಮೂಹವನ್ನು ನೋಡಿ ಸಂತೋಷ ಪಡುತ್ತ ಅಲ್ಲಿಯೂ ನಿಲ್ಲದೆ ವೇಗದಿಂದ ಮುಂದೆ ಹೊರಟರು ಸ್ವಲ್ಪ ದೂರ ಹೋದ ಮೇಲೆ ಅವರ ಅದರ ಪಶ್ಚಿಮ ತೀರದಲ್ಲಿ ಅನೇಕ ದೇವತೆಗಳಿಗೆ ನಿತ್ಯಾಶ್ರಯವಾದ ಸತ್ಯೋಪಯಾಚನವೆಂಬ ಒಂದು ಪುಣ್ಯ ವೃಕ್ಷದ ಅಡಿಯನ್ನು ಸೇರಿದರು ಕೋರಿದವರ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿಕೊಡತಕ್ಕ ಮಹಾ ಮಹಿಮೆಯುಳ್ಳ ಪೂಜ್ಯವಾದ ಆ ವೃಕ್ಷಕ್ಕೆ ನಮಸ್ಕರಿಸಿ ಅಲ್ಲಿಂದ ಮುಂದೆ ಕುಕುಲಿಂಗನ ನಗರಿಯನ್ನು ಪ್ರವೇಶಿಸಿದರು ಆಮೇಲೆ ಅಭಿಕಾಲವೆಂಬ ಗ್ರಾಮವನ್ನು ಸೇರಿ ಅದರ ಪಕ್ಕದಲ್ಲಿ ಬೋಧಿಭವನವೆಂಬ ಪರ್ವತದಿಂದ ಹುಟ್ಟುಬರುವ ಯಕ್ಷುಮತಿ ಎಂಬ ಪುಣ್ಯ ನದಿಯನ್ನು ದಾಟಿದರು ಆ ನದಿ ತೀರದ ಗ್ರಾಮಗಳೆಲ್ಲವೂ ದಶರಥನ ವಂಶದವರಿಂದಲೇ ಪಿತೃ ಪಿತಾಮಹ ಪರಂಪರೆಯಾಗಿ ಅನುಭವಿಸಲ್ಪಡುತ್ತಿರುವವು ಆ ನದಿ ತೀರದಲ್ಲಿ ಬೊಗಸೆ ನೀರನ್ನು ಮಾತ್ರವೇ ಆಹಾರವಾಗಿ ತೆಗೆದುಕೊಂಡು ಜಿತೇಂದ್ರಿಯರಾಗಿ ತಪಸ್ಸು ಮಾಡುತ್ತಿದ್ದ ವೇದಪಾರಂಗತರಾದ ಅನೇಕ ಬ್ರಾಹ್ಮಣರನ್ನು ದರ್ಶನ ಮಾಡಿ ಬಾಹ್ಲಿಕ ದೇಶದ ನಡುವೆ ಹೊರಟು ಸುಧಾಮವೆಂಬ ಪರ್ವತವನ್ನು ಸೇರಿದರು ಆ ಬೆಟ್ಟದಲ್ಲಿ ವಿಷ್ಣುಪಾದಾಂಕಿತವಾದ ಒಂದು ಪುಣ್ಯ ನದಿಯನ್ನು ಅದರ ಪಕ್ಕದಲ್ಲಿ ಪ್ರವಹಿಸುತ್ತಿದ್ದ ವಿಪಾಶಾ ನದಿಯನ್ನು ಆ ನದಿ ತೀರದಲ್ಲಿದ್ದ ಪ್ರಸಿದ್ಧವಾದ ಶಾಲ್ಮಲಿ ವೃಕ್ಷವನ್ನು ಕಂಡರು ಹೀಗೆಯೇ ಅನೇಕ ನದಿಗಳನ್ನು ಬಾವಿಗಳನ್ನು ಕೆರೆಗಳನ್ನು ಸರೋವರಗಳನ್ನು ಮತ್ತು ದಾರಿಯಲ್ಲಿ ಹುಲಿ ಆನೆ ಜಿಂಕೆ ಸಿಂಹಗಳೇ ಮೊದಲಾದ ಮೃಗಗಳನ್ನು ನೋಡುತ್ತಾ ರಾಜಾಜ್ಞೆಗೆ ಬದ್ಧರಾಗಿ ಬಹುದೂರ ಪ್ರಯಾಣವನ್ನು ಶೀಘ್ರ ಕಾಲದಲ್ಲಿಯೇ ಮುಗಿಸಿಕೊಂಡು ಹೋದರು ಹೀಗೆ ಬಹುದೂರ ಪ್ರಯಾಣ ಮಾಡಿದುದರಿಂದ ಕುದುರೆಗಳು ಬಹಳವಾಗಿ ಬಳಲಿರುವುದನ್ನು ನೋಡಿ ಸಮೀಪವಾದ ಮತ್ತೊಂದು ದಾರಿಯನ್ನು ಹಿಡಿದು ಗಿರಿವ್ರಜವೆಂಬ ಕೇಕೆಯ ರಾಜನ ಪಟ್ಟಣಕ್ಕೆ ಬಂದು ಸೇರಿದರು ಭರತನನ್ನು ಶೀಘ್ರದಿಂದ ಕರೆತಂದು ಆತನಿಂದ ತಮ್ಮ ರಾಜನಾದ ದಶರಥನಿಗೆ ಅವರ ಸಂಸ್ಕಾರ ಸಂಸ್ಕಾರಗಳನ್ನು ಮಾಡಿಸಿ ಆ ದಶರಥನಿಗೆ ಪುಣ್ಯಲೋಕ ಪ್ರಾಪ್ತಿಯನ್ನು ಉಂಟು ಮಾಡಬೇಕೆಂಬ ಸ್ವಾಮಿ ಭಕ್ತಿಯಿಂದಲೂ ಇಕ್ಷ್ವಾಕುವಂಶವನ್ನು ಮುಂದಕ್ಕೆ ತರಬೇಕೆಂಬ ಮಮತೆಯಿಂದಲೂ ತಕ್ಕಿಲ್ಲದೆ ಕೊರಗುತ್ತಿರುವ ರಾಜಕುಲದವರನ್ನು ರಕ್ಷಿಸಬೇಕೆಂಬ ಮಮತೆಯಿಂದಲೂ ಆ ದೂತರು ಸ್ವಲ್ಪವಾದರೂ ಅನಾದರವನ್ನು ತೋರಿಸದೆ ಹೊತ್ತು ಮುಳುಗಿದರೂ ತಮ್ಮ ಪ್ರಯಾಣವನ್ನು ಬಿಡದೆ ರಾತ್ರಿಯಾದ ಮೇಲೆ ಆ ಪಟ್ಟಣವನ್ನು ಸೇರಿದರು ಇಲ್ಲಿಗೆ ಅರವತ್ತೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ